ಮತದಾರರ ಮೇಲೆ ಹಣದ ಪ್ರಭಾವ ಬೀರಿ ಮತ ಪಡಿಬೇಕು ಗೆಲ್ತೀವಿ ಅಂತಕ್ಕಂಥ ಒಂದು ಅಹಂ ಇದೆ. ಆ ಅಹಂನೂ ಸಹ ಇವತ್ತೇನಾದರೂ ನಾಶ ಮಾಡಬೇಕು ಅಂದರೆ ಜನತೆಯೇ ತೀರ್ಮಾನ ಮಾಡಬೇಕು. ಅವ್ರು ಕೊಡ್ತಕ್ಕಂಥ ಹಣ, ಅವ್ರು ಕೊಡ್ತಕ್ಕಂಥ ಪ್ರತಿನಿತ್ಯದ ಏನೊಂದು ಹಬ್ಬ ಹರಿದಿನಗಳಲ್ಲಿ ಕೊಡ್ತಕ್ಕಂಥ ಉಡುಗೊರೆಗಳು, ಇದೆಲ್ಲ ನಿಮ್ಮೇಲೆ ಪ್ರೀತಿ ವಿಶ್ವಾಸಕ್ಕೆ ಏನು ಕೊಡ್ತಾ ಇರೋದಲ್ಲ, ಇವೆಲ್ಲ ಅವ್ರು ಕೊಡ್ತಕ್ಕಂಥದ್ದು ನಿಮ್ಮಿಂದ ಮತ ಪಡೀಲಿಕ್ಕೆ. ಅದಕ್ಕೆ ಎಚ್ಚರಿಕೆಯಿಂದ ನಿಮ್ಮ ಮುಂದಿನ ಬದುಕು ಎಲ್ಲ ನಮ್ಮ ಸ್ನೇಹಿತರು ಯಾರು ಹೇಳ್ತಾ ಇದ್ದರು, ನಮ್ಮ ಹೆಣ್ಣುಮಕ್ಕಳಿಗೆ ಒಂದು ನೀವು ಯಾತಕ್ಕೆ ಒಂದು ಸಂದೇಶ ಕೊಡಬಾರ್ದು ಅಂತ. ಒಂದು ತರಕಾರಿ ಅಂಗಡಿಗೆ ಹೋದರೆ, ಒಂದು ತರಕಾರಿ ತಗೋಬೇಕಾದ್ರೆ 10 ಬಾರಿ ನೋಡಿ ತರಕಾರಿ ಕೊಳ್ತಿದೆಯೋ, ಏನಾಗಿದೆ ಈ ತರಕಾರಿ ತಗೊಂಡೋಗಿ ಮನೆಯಲ್ಲಿ ಅಡುಗೆ ಮಾಡ್ಬೋದೋ ಇಲ್ಲವೋ ಅಂತೇಳಿ ಚಿಂತನೆ ಮಾಡಿ ತರಕಾರಿ ಖರೀದಿ ಮಾಡ್ತೀರಿ. ಯಾರು ಒಂದು ಹಬ್ಬ ಹರಿದಿನದಲ್ಲಿ ಬಟ್ಟೆ ತಗೊಳಕ್ಕೆ ಹೋದರೆ ಆ ಬಟ್ಟೆ ಕ್ವಾಲಿಟಿ ಏನು ಅಂತಕ್ಕಂಥ 10 ಬಾರಿ ಯೋಚನೆ ಮಾಡಿ ಖರೀದಿ ಮಾಡ್ತೀರಿ. ಅದೇ ಈ ರಾಜ್ಯದಲ್ಲಿ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾತಕ್ಕೆ ಯೋಚನೆ ಮಾಡ್ತಾ ಇಲ್ಲ ನೀವು? ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಸರಿಪಡಿಸ್ಕೊಳ್ಳಿಕ್ಕೆ ಎಂಥ ಸರ್ಕಾರ ತರಬೇಕು ಅಂತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾತಕ್ಕೆ ನೀವು ಮರಿತಾ ಇದ್ದೀರಿ? ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಯಾಕೆ ಹೇಳಬಾರದು ಅಂತೇಳಿ ನನ್ನ ಸ್ನೇಹಿತರು ಹೇಳ್ತಾ ಇದ್ದರು ಫೋನ್ ಮಾಡಿ. ಅದು ನಿಜ ಅನ್ನಿಸ್ತು ನನಗೆ, ಅದು ವಾಸ್ತವಾಂಶ. ಅದರಿಂದ ಈಗಿನ ಸರ್ಕಾರಗಳು ಹಣ ಲೂಟಿ ಮಾಡು, ಜನತೆಯನ್ನು ಬಡತನದಲ್ಲಿಡು, ಚುನಾವಣೆ ಬಂದಾಗ ದುಡ್ಡು ಕೊಡು ಓಟ್ ಹಾಕ್ಸ್ಕ, ಇದು ಅವರ ಸಿಸ್ಟಮ್ ಏನು ದೊಡ್ಡ ಮಟ್ಟದಲ್ಲಿ ಅದನ್ನು ಏರಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಒಂದು ಬಾರಿ ಜನತಾದಳವನ್ನು ಈ ನಾಡಿನ ಜನ ಬೆಂಬಲಿಸಿದರೆ ಈ ಹಣದ ರಾಜಕಾರಣ ಈ ರಾಜ್ಯದಲ್ಲಿ ನಡೆದೇ ಇರತಕ್ಕಂಥದ್ದಕ್ಕೆ ಅಂತಿಮ ಇತಿಶ್ರೀ ಆಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಗುರಿ ಇಟ್ಕೊಂಡಿದ್ದೇವೆ. ಅದಕ್ಕೋಸ್ಕರಲೇ ಈ ಒಂದು ನಮ್ಮ 123 ಗುರಿ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು.